ಸರ್ಕಾರ ನಡೀತಿಲ್ಲ ಉತ್ತರ ಕೊಡ್ಬೇಕು ಬಿಡ್ತೀರ ಅವ್ರು ಹೇಳಿರೋ ತಪ್ಪು ಆದು ಸ್ವಾಮಿ ಹೇಳಿರೋ ನೂರು ತಪ್ಪು ಏನೋ ಅವ್ರ ಭಯ ಯಾವ ಸಂದರ್ಭದಲ್ಲಿ ಏನ್ ಹಾಕಿ ಹೇಳಿದ್ರು ಅವ್ನು ಗೊತ್ತಿಲ್ಲ ಯಾಕಂದ್ರೆ ಕಾನೂನು ಎಲ್ಲ ಗೊತ್ತಿರೋಂತವ್ರು ಆದು ಸ್ವಾಮಿ ಯಾವ ದಿಕ್ಕಲ್ಲಿ ಯಾಕೆ ಮಾತಾಡಿದ್ರು ನನಗೆ ಗೊತ್ತಿಲ್ಲ ನಾನು ಅವ್ರ ಹತ್ರ ಖಾಸಗಿಯಾಗಿ ಮಾತಾಡ್ತೀನಿ ನೀವು ಅವ್ರ ಹತ್ರ ಖಾಸಗಿಯಾಗಿ ಮಾತಾಡಿದಿರ ಆಮೇಲೆ ನೀವು ಕಾಯ್ತಾ ಇರ್ತೀರಿ ಇಂಥ ಸ್ಟೇಟ್ಮೆಂಟ್ಗಳು ಅಷ್ಟೇ ಅವ್ರು ಕೇಳಿದ್ರು ನೀವು ಒಂದೇ ಕೇಳ್ತಾ ಇದ್ದೀರಲ್ಲ ನಾನು ಯಾವ ಮುಲಾಜಿದ್ದೇನೆ ಫಸ್ಟ್ ಹೇಳಿದೆ ಅವ್ರು ಹೇಳಿರೋ ತಪ್ಪು ನನಗೆ ಹೆಂಗ್ ಕೇಳ್ತಾರೋ ಅವ್ರಿಗೂ ಕೇಳಿ ಯಾಕೆ ಹಿಂಗೆ ಹೇಳಿದ್ರಿ ಅಂತ ಕೇಳ್ತೀರಾ ದಯವಿಟ್ಟು ಕೇಳಿ ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಈ ರೀತಿ ಯಾಕೆ ನೋಡ್ರಿ ಈ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕುಮ್ಮ ಕೊಡ್ತಾ ಇರುತ್ತ ಕಾಂಗ್ರೆಸ್ ನಾವು ಕಾಂಗ್ರೆಸ್ಸಿನ ಬಗ್ಗೆ ಇಷ್ಟು ನೇರವಾಗಿ ಯಾಕೆ ಆಪಾದನೆ ಮಾಡ್ತೀವಿ ಅಂತಂದ್ರೆ ಕಾಂಗ್ರೆಸ್ಸಿನ ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ ಇವತ್ತಿಲ್ಲ ಅವರೆಲ್ಲ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋರು ಈಗಿರೋರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರಿಗೆ ಈಗಿನ ಕಾಂಗ್ರೆಸ್ ಬೆಂಬಲ ಕೊಡ್ತಾ ಇರೋರು ಅವ್ರು ಬೆಂಬಲ ಇಲ್ದಿದ್ರೆ ಇವ್ರು ಇಷ್ಟೊಂದು ಗುಂಡಾಗಿರಿ ಆಗಲಿ ಕೊಲೆ ಮಾಡೋದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾ ಇರಲಿಲ್ಲ ಉಗ್ರಗಾಮಿಗಳ ಚಟುವಟಿಕೆಗಳನ್ನ ನರೇಂದ್ರ ಮೋದಿ ಬಂದ್ಮೇಲೆ ಸದೇ ಬೆಳೀತಾ ಇದ್ದಾರೆ ತಡ್ಕೊಳಕಾಗ್ತಿಲ್ಲ ಅದಕ್ಕೋಸ್ಕರ ಹೇಳಿದ್ರೆ ಈ ಬಹಳ ದಿನ ನಮ್ಮ ದೇಶದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಂತ ವ್ಯವಸ್ಥೆ ಇನ್ ಮುಂದೆ ನರೇಂದ್ರ ಮೋದಿ ಅಲ್ಲಿದ್ದಾರೆ ದೇಶದ ಅನೇಕ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗಿದೆ ಇನ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಕೂಗ್ತಾ ಇದ್ರಲ್ಲ ಅವ್ರು ನಿಲ್ಲಿಸ್ತಾರೆ ಇನ್ಮೇಲೆ ನಿನ್ನೆ ಸ್ವಾತಂತ್ರ್ಯದ 75ನೇ ವರ್ಷ ನೋಡಿದ್ರಿ ಬಹಳ ಜನ ಭಾರತ್ ಮಾತಾ ಕಿ ಜೈ ಅಂತ ಹೇಳಕ್ ಬರ್ತಿರ್ಲಿಲ್ಲ ಅವ್ರಿಗೆ ಕನ್ಯಾಕುಮಾರಿಂದ ಕಾಶ್ಮೀರ ತನಕ ಎಲ್ಲರ ಬಾಯಲ್ಲೂ ಕೂಡ ನರೇಂದ್ರ ಮೋದಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿಸಿದ್ದಾರೆ ಇಂಥದ್ದು ದೇಶಭಕ್ತಿ ಚಟುವಟಿಕೆ ದೇಶದಲ್ಲಿ ಇನ್ ಮುಂದೆ ಜಾಸ್ತಿ ಆಗುತ್ತೆ ಧನ್ಯವಾದ ಹೇಳ್ತಾ ಇದ್ದೀನಿ ಈ ದೇಶವನ್ನ ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ